ಇವತ್ತು ಈ ಓರಿ ಮಾಡಿರೋದು ಕೂಡ ದಾಖಲೆನೆ ಅಂತ ತಿಳ್ಕೊಳ್ರಿ. ಇವತ್ತು ನೀವು ಬೆಂಗಳೂರಲ್ಲಿ ಇದ್ದ ಕೆಲಸ ಮಾಡಿದಿರಂದ್ರೆ ಇದೊಂದು ಪ್ರಶಂಸನೀಯ. ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ. ಸೊ ಇವತ್ತು ಇಲ್ಲಿ ಕಟ್ಟಕಾಯಿ ಪರಿಷೆಗೆ ಪ್ರಿಪ್ರೇಷನ್ ನಡೀತಾ ಇದೆ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ಕೊಡಿ. ಏನಿಲ್ಲ, ಇವತ್ತು ಈ ಓರಿ ಬಂದ್ಬಿಟ್ಟು ಪಿ ಪಿ ಕಟ್ಟೋಣ ಅಂದ್ಬಿಟ್ಟು ನಮ್ಮ ಮನೆಯದೇ ಓರಿ. ಇವತ್ತು ಬೆಂಗಳೂರಲ್ಲಿ ಕೆಲವ್ರಿಗೆ ಪಿ ಪಿ ಜಾತ್ರೆ ಅಂದರೆ ಏನಾಗ್ತದೆ, ಪಿ ಪಿ ಅಂದರೆ ಹಾವೇರಿ ಕಡೆ ಎಲ್ಲ ಭಾಳ ಫೇಮಸ್ಸು ಕೊಬ್ಬರಿ ಕಟ್ಟೋ ಓರಿ ಅಂತ. ಇವತ್ತು ಈ ಬೆಂಗಳೂರಲ್ಲಿರೋ ಜನನು ನೋಡಲಿ ಅಂದ್ಬಿಟ್ಟು ನಾವು ಶ್ರಮ ಪಟ್ಟು ಮಾಡ್ತಾ ಇದ್ದೀರಿ. ಎಷ್ಟು ಮಟ್ಟಕ್ಕೆ ಆಗುತ್ತೆ ದೇವರು ಇಲ್ಲಿ ಯಡಿಯೂರಿಂದ ಸ್ಟಾರ್ಟ್ ಮಾಡೋಣ ಅಂತ. ಊರಿಗಳೆಲ್ಲ ಬಂದಿದ್ದಾವೆ, ಎಲ್ಲ ರೆಡಿ ಆಗ್ತಾ ಇದಾವೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಅಕ್ಕಲ್ಲಿ ಇದನ್ನ ರೆಡಿ ಮಾಡ್ಕೊಂಡು ಸರಿ ಮಾಡ್ಕೊಂಡು
ಮಾತ್ರ ಯಾವ ಊರಿನ ಓರಕ್ಕೆ ಸಾಧ್ಯ ಇಲ್ಲಣ್ಣ. ನಮಸ್ಕಾರ. ಇವತ್ತು ಇಲ್ಲಿ ಬಸವನಗುಡಿನಲ್ಲಿ ಏನು ಇವತ್ತು ಸೇರಿ ನಾವು ಹಳ್ಳಿಕಾರ ಜಾತ್ರೆ ಇವತ್ತು ನೋಡ್ತಾ ಇದ್ದೀರಾ. ಇದು ಕೆಲವು ಜನಗಳ ಓರಿಗಳೇ ಇಲ್ಲ ಅಂತ ತಿಳ್ಕೊಂಡಿದ್ರು. ಒಂದು ಇವತ್ತು ಈ ಓರಿ ಇದ್ರದ್ದು ನಾವು ಹೇಳಲೇಬೇಕು. ಇವತ್ತು ಪಿ ಪಿ ಓರಿನಲ್ಲಿ ಒಂದು 10 ರೌಂಡ್ ಹೋಗಿ ಬಂದು ಓರಿ ತಲೆ ಬಗ್ಸ್ಬಿಡ್ತದೆ. ಇವತ್ತು ನೀವೇ ನೋಡಿರ್ಬೋದು 2-3 ಅವರ್ ಇಷ್ಟುದ್ದ ಪಿ ಪಿ ನಿಡ್ಕೊಂಡು ಓರಿ ಸಾಧನೆ ಮಾಡೈತೆ. ಕೆಲವರು ಹೇಳ್ತಾ ಇದ್ರು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಬೆಂಗಳೂರು ಟೌನಲ್ಲಿ ಅಂತ. ಇದೇ ಬೆಂಗಳೂರು ಟೌನಲ್ಲಿ ಬಂದು ನಾವು ಮಾಡಿಲ್ವಾ? ಏನಾದರೂ ದೇವ್ರ ಸಹಾಯನೂ ಬೇಕೋ, ನಮ್ಮದು ಶ್ರಮ ಬೇಕೋ, ಬಸವಣ್ಣನೂ ನಮ್ಮ ಸಹಕಾರ ಮಾಡೇ ಮಾಡ್ತಾನೆ. ನಿನ್ನಿಂದ ಇದೇಳಪ್ಪ, ನಿಮ್ಮೂರಲ್ಲಿ ಏನಾಯ್ತು ಈ ಕುಚ್ಚು ಕಟ್ಟೋ ವಿಚಾರದಲ್ಲಿ? ಸರ್, ಜಾತ್ರೆಗಂತಲೇ ಕೆಲವು ಕಡೆ ತಗೊಂಬಂದು ನಿಲ್ಲಿಸ್ಕೊಂಡ್ರು, ಸುಮಾರು 10 ನಿಮಿಷ ಸಹ ನಿಲ್ಲಿಲ್ಲ. ನನಗಿದು ಒಂಥರ ಆಶ್ಚರ್ಯಕರ. ಸಂತೋಷ್ ಅಣ್ಣವ್ರ ಓರಿ ಅನ್ನೋದಕ್ಕಿಂತ ನಮ್ಮ ಹಳ್ಳಿಕಾರ ಓರಿ ಇಷ್ಟು ನೀಟಾಗಿ ನಿಂತ್ಕೊಂಡಿರೋ ಖುಷಿ ಆಯ್ತು ಸರ್. ಸುಮಾರು ಮಿನಿಮಮ್ 4-5 ಅವರ್ ಸಾಮಾನ್ಯವಾಗಿ ಹೇಳೋ ಮಾತಲ್ಲಣ್ಣ. ಇವತ್ತು ಈ ಓರಿ ಮಾಡಿರೋದು ಕೂಡ ದಾಖಲೆನೆ ಅಂತ ತಿಳ್ಕೊಳ್ರಿ. ಹಿಡ್ಕೊಂಡು ಯಾರನ್ನ ಇವ್ರು ಬಂದು ಚೆಕ್ ಮಾಡ್ಬೋದು, 15 ಕೆಜಿ ಮೇಲೆ ಬರ್ತದೆ. ಇದು ಆ ಪೊಲೀಸ್ ಸಾಧ್ಯ ಮಾಡ್ರಿ. ಓರಿ 4.5 ಅವರ್ ಎತ್ಕೊಂಡು ತಲೆ ಇಳಿಸ್ತೀರಾ, ಎಲ್ಲಿ ಜಗ್ದೀರಾ, ಹೆಂಗಣ ಬಂತು ಓರಿ? ಏನ್ ನಾನು ಹೇಳ್ತೀನಿ ಅಂದ್ರೆ, ಮುಂದಕ್ಕೆ ದಿನಗಳಲ್ಲಿ ಇನ್ನ ಈ ತರ ಓರಿಗಳು, ಈ ತರ ಎತ್ತುಗಳು ಪ್ರತಿಯೊಂದು ಸೇರಿ ಈ ಜಾತ್ರೆ ಇನ್ನ ಚೆನ್ನಾಗಿ ಮಾಡ್ಬೇಕು. ಒಳ್ಳೆ ರೀತಿನಲ್ಲಿ ಮಾಡ್ಕೊಂಡ್ ಬಂದಾಗ ಒಳ್ಳೆ ರೀತಿನಲ್ಲಿ ದೇವರು ಸಹಾಯ ಮಾಡ್ತಾನೆ, ಬಸಪ್ಪ ಸಹಾಯ ಮಾಡ್ತಾನೆ, ಅಲ್ವೇನಪ್ಪ? ಆಮೇಲೆ ಈ ಹಳ್ಳಿಕಾರ್ ಬೆಂಗಳೂರು ಹಳ್ಳಿಕಾರ್ ಯುವಕರು ಸಂಘ ಅಂತ ಮಾಡಿದ್ದಾರೆ. ಆ ಸಂಘದ ಸದಸ್ಯರು ಇಲ್ಲೆಲ್ಲ ಇದ್ದಾರೆ. ರೋಹಿತ್ ಅಣ್ಣ ಅಂದ್ಬಿಟ್ಟು, ಪ್ರೀತಮ್ ಅಣ್ಣವರು, ಆಮೇಲೆ ಹರ್ಷಿತ್ ಅಣ್ಣವರು, ಇನ್ನ ಕೆಲವರೆಲ್ಲಾನು ಗಣ್ಯ ವ್ಯಕ್ತಿಗಳು ಕೆಲವೊಂದು ಕೆಲಸಗಳ ಮೇಲೆ ಹೋಗಿದ್ದಾರೆ. ಇವತ್ತು ನೀವು ಬೆಂಗಳೂರಲ್ಲಿ ಇದ್ದ ಕೆಲಸ ಮಾಡಿದ್ದೀರಾ ಅಂದ್ರೆ ಇದೊಂದು ಪ್ರಶಂಸನೀಯ, ಅಲ್ವೇನಣ್ಣ? ಹೌದು, ಈ ಹಳ್ಳಿ ವಾತಾವರಣ ಇವತ್ತು ಮಾಡಿರೋದು ಅದಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಬಂದ್ರಿ. ಇವತ್ತು ಪುನೀತ್ ಸರ್ ಫೋಟೋ ಹಾಕಿ ನಾವು ಮಾಡಿದ್ರಿ. ಒಂದೇ ಉದ್ದೇಶ, ಪುಣ್ಯಾತ್ಮನ ಅಥವಾ ದೇವ್ರು ಹಾಕಿಟ್ಟವನು ಇವತ್ತು ಅವ್ರು ಮಾಡಿರೋ ಕೆಲಸಗಳಲ್ಲಿ ಒಂದು ಕಿರು ಬೆರಲಷ್ಟನ ನಮ್ಮದನ್ನು ಸೇರ್ಕೊಳ್ಳಿ. ಅವರು ಆ ಪುಣ್ಯಾತ್ಮನ ಮಾಡಿರೋದು ಇದನ್ನ ಆದ್ಮೇಲೆ ಗೊತ್ತಾಗಿದ್ದು ಇಂಥ ಸೇವೆ ಮಾಡೋರು ಅಂತ. ಆದ್ರಿಂದ ನನಗೂ ಸ್ವಲ್ಪ ಪ್ರೇರಣೆ ಅಪ್ರೆ ಆಗೈತೆ. ಅವ್ರ ಆದಿ ನಾವು ಹಿಡಿಯೋಣ, ಎಲ್ಲ ಯುವಕರು ಒಳ್ಳೆತನದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನಾನು ಕೇಳ್ಕೊಂಡು.